ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ. ಭಾಳ ಟೈಮ್ ಏನು ತೊಗೊಳೋದಿಲ್ಲ, ಲಘು ಲಘುನ ಮಾಡ್ಕೋಬೋದು. ಬೆಳಗಿನ ನಾಷ್ಟಕ್ಕಂತೂ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ತಾಲಿಪಟ್ಟಿ ಹೆಂಗೆ ಮಾಡೋದು ಅಂತ ನೋಡೋದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಯಾವುದೋ ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬೇಗ ಬಂದು ತಲುಪ್ತಾವು. ಇದರಿಂದ ನನ್ನ ವೀಡಿಯೋನ ನೀವು ಫಸ್ಟ್ ನೋಡ್ಬೋದು. ಬರ್ರಿ, ಈಗ ಲಘು ಲಘುನ ತಾಲಿಪಟ್ಟಿ ಹೆಂಗೆ ಮಾಡೋದು ಅಂತ ನೋಡೇ ಬಿಡೋನು. ನಾ ಈಗ ಮಿಕ್ಸಿ ಒಳಗೆ ರುಬ್ಕೊಳಕ್ಕೆ 8-10 ಹಸಿಮೆಣಸಿನ್ಕಾಯಿ ಹಾಕ್ಕೊಳಕತ್ತೇನಿ. ನಿಮ್ಗೆ ಖಾರ ಯಾವ ರೀತಿ ಬೇಕು ನೋಡಿಕೊಂಡು ನೀವು ಹಸಿಮೆಣಸಿನ್ಕಾಯಿ ಹಾಕೋರಿ. ಮುಂದೆ 1 ಚಮಚ ಜೀರಿಗೆ, ಹಂಗೆ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಚೆನ್ನಾಗಿ ಪೇಸ್ಟ್ ಆಗಿರಬೇಕು. ನೆಕ್ಸ್ಟ್ ಈಗ ನಾನು 1 ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಳತ್ತೇನೆ, 1 ಕಪ್ಪು ಗೋಧಿ ಹಿಟ್ಟು, ಮತ್ತು 1/4 ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತೊಗೊಳತ್ತೇನೆ, 1/4 ಕಪ್ ಅಕ್ಕಿ ಹಿಟ್ಟು. ನೆಕ್ಸ್ಟ್ ಈಗ 1/2 ಚಮಚದಷ್ಟು ಅಜ್ವಾನ ಅಂದರೆ ಓಂಕಾಳು. ನೆಕ್ಸ್ಟ್ 1 ಚಮಚದಷ್ಟು ಈ ಬಿಳಿ ಎಳ್ಳು. ಈಗ ನಾನು ಆಗಲೇ ರುಬ್ಕೊಂಡಿರೋ ಚಿಲ್ಲಿ ಪೇಸ್ಟ್ ಹಾಕ್ಕೊಳಕತ್ತೇನೆ. ನೆಕ್ಸ್ಟ್ ಈಗ 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳಕತ್ತೇನೆ. ನೆಕ್ಸ್ಟ್ ಈಗ ನಾನು 2 ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಂಚು ಹಾಕ್ಕೊಳಕತ್ತೇನೆ. ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನೆ. ಕರಿಬೇವನ್ನ ನಾನು ನೋಡಿರಿ ಈ ಥರ ಕೈಯಿಂದ ಹರ್ಕೊಂಡು ಹಾಕ್ಕೊಳಕತ್ತೇನೆ, ಅಂದರೆ ಟೇಸ್ಟ್ ಚಲೋ ಬಿಡ್ತೈತಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ, ಖಾರ, ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಬಿಸಿ ನೀರಿಂದ ಹಿಟ್ಟು ಕಲಸ್ಕೊಳಕತ್ತೇನಿ. ಜೋಳದ ಹಿಟ್ಟು ಹಾಕ್ಕೊಂಡೆ ಅಂದಮೇಲೆ ಬಿಸಿ ನೀರಿಂದ ಕಲಸ್ಕೋಬೇಕು. ಜೋಳದ ಹಿಟ್ಟೊಳಗೆ ಬಿಸಿ ನೀರು ಹಾಕಿ ಕಲಸೋದ್ರಿಂದ ಜಿಗಿಟು ಚಲೋ ಬರ್ತೈತಿ. ಆಮೇಲೆ ತಾಲಿಪಟ್ಟಿನೂ ಹರಿಯೋದಿಲ್ಲ, ಚಲೋ ಬರ್ತಾವು. ತಾಲಿಪಟ್ಟಿ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ತಾಲಿಪಟ್ಟಿ ಹಿಟ್ಟನ್ನು ನಾದ್ಕೊಂಡು ಡೈರೆಕ್ಟಾಗಿ ಮಾಡ್ಕೋಬೇಕು, ನಾವು ನೆನೆಸಿಡೋ ಅವಶ್ಯಕತೆ ಏನಿಲ್ಲ. ನೋಡಿರಿ, ಹಿಟ್ಟು ರೆಡಿ ಆಯಿತು. ಈ ಹದಕ್ಕೆ ಕಲಸ್ಕೊಂಡೆ ನಾನು ಚಪಾತಿ ಹಿಟ್ಟು ಅದಕ್ಕೆ. ಈಗ ಲಘು ಲಘುನ ತಾಲಿಪಟ್ಟಿ ಮಾಡೋಕ್ಕೆ ಚಾಲೋ ಮಾಡೋಣ ಬರ್ರಿ. ನೋಡಿರಿ, ತಾಲಿಪಟ್ಟಿ ಬಡಿಯೋಕ್ಕೆ ನಾವೊಂದು ಶೀಟ್ ತೊಗೊಂಡೇನಿ, ಅದ್ರ ಮೇಲೆ ಎಣ್ಣೆ ಹಚ್ಕೊಂಡು ಎಲ್ಲ ಸವ್ರ್ಕೋಬೇಕು ಚಂದಾಗೆ. ನೀವು ಎಣ್ಣೆ ಪ್ಯಾಕೆಟ್ ಬೇಕಾದ್ರೆ ಕಟ್ ಮಾಡಿಕೊಂಡು ಈ ಥರ ಶೀಟ್ ಮಾಡ್ಕೋಬೋದು. ಇರ್ಲಿಕ್ಕೆ ಹೋಳಿಗೆ ಪೇಪರ್ ಮೇಲೆ ಈ ಥರ ಬಡ್ಕೋಬೋದು ತಾಲಿಪಟ್ಟಿನ. ನೋಡಿರಿ, ನೆಕ್ಸ್ಟು ಉಳ್ಳಿ ತೊಗೊಂಡು ನಾನು ಈ ಥರ ಚಂದಾಗೆ ಬಡಿಯಾಕತ್ತೇನಿ. ನೋಡಿರಿ, ಈ ಥರ ತಾಲಿಪಟ್ಟಿನ ಲಟ್ಸೋದಕ್ಕಿಂತ ಕೈಯಿಂದ ಬಡಿದ್ರನ್ನ ಟೇಸ್ಟ್ ಬರ್ತೈತಿ. ನಿಮಗೆ ಟೈಮ್ ಇಲ್ಲಪ್ಪ ಅಂದರೆ ನೀವು ಲಟ್ಟಿಸ್ಕೋಬೋದು. ನೋಡಿರಿ, ಈ ಥರ ಚೆಂದಾಗೆ ತಾಲಿಪಟ್ಟಿನ ಕೈಯಿಂದನ ಬಡಿಬೇಕು. ಒಂದೀಟು ಹರಿಯೋದಿಲ್ಲ, ಜಿಗಿಟು ಚಲೋ ಬಂದತಿ. ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ನಾವು ಬಿಸಿನೀರು ಹಾಕಿ ಕಲಸಿರೋದ್ರಿಂದ ಜಿಗಿಟು ಚಲೋ ಬಂದತಿ, ಒಂದೀಟು ಕಟ್ಟಾಗಿಲ್ಲ. ನೋಡಿರಿ, ಈಗ ನಾನು ಬೇಯಿಸ್ಕೊಳಕತ್ತೇನೆ ತಾಲಿಪಟ್ಟಿನ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ತಾಲಿಪಟ್ಟಿನ ತೆವ್ಯಾಗ ಹಾಕ್ಕೋಬೇಕು. ನೋಡಿರಿ, ಮ್ಯಾಲೂ ಎಣ್ಣೆ ಹಾಕ್ಕೊಂಡು ಚೆಂದಾಗೆ ಎಲ್ಲ ಕಡೆ ಬೇಯಿಸ್ಕೋಬೇಕು. ಮ್ಯಾಲೆ ಕೆಳಗೆ ಮೀಡಿಯಂ ಉರಿ ಒಳಗೆ ಚೆಂದಾಗೆ ಬೇಯಿಸ್ಕೋಬೇಕು. ಜೋರು ಉರಿ ಇಟ್ಕೊಂಡ್ರೆ ಹೊತ್ತು ಬಿಡ್ತಾವು, ಹಸಿ ಬಿಸಿ ಬೆಂದಂಗೆ ಹಾಕವು. ಮೀಡಿಯಂ ಉರಿ ಇಟ್ಕೊಂಡು ಚೆಂದಾಗೆ ಬೇಯಿಸ್ಕೋಬೇಕು ಎಣ್ಣೆ ಹಾಕ್ಕೊಂಡು. ಮುಂಜಾನೆ ನಾಷ್ಟಕ್ಕೆ ತಾಲಿಪಟ್ಟಿ ಮಾಡ್ಕೊಂಡ್ರೆ ಭಾಳ ಚಲೋ ಇರ್ತಾವೆ, ಭಾರಿ ಟೇಸ್ಟ್ ಆಗ್ತಾವೆ. ಇದ್ರ ಜೋಡಿ ಏನೂ ಬೇಕಾಗಿಲ್ಲ, ಚಟ್ನಿ ಎಲ್ಲ, ಯಾಕಂದರೆ ಇದ್ರೊಳಗೆ ಆಲ್ರೆಡಿ ನಾವು ಎಲ್ಲ ಮಸಾಲೆ ಹಾಕೇವಿ. ಉಪ್ಪು, ಖಾರ, ಉಳ್ಳಾಗಡ್ಡಿ ಎಲ್ಲ ಮಸಾಲೆ ಇರೋದ್ರಿಂದ ಇದಕ್ಕೆ ಚಟ್ನಿ ಏನು ಬೇಕಾಗಿಲ್ಲ. ಮೊಸರು ಚಟ್ನಿ ಪುಡಿ ಆದರೆ ಸಾಕು, ಇಲ್ಲಾಂದ್ರೆ ಚಟ್ನಿ ಪುಡಿ ತುಪ್ಪ ಹಚ್ಕೊಂಡ್ರೂ ಚಲೋ ಹತ್ತತಿ. ನೋಡಿರಿ, ನೆಕ್ಸ್ಟ್ ನಾನು ಇದೇ ಮೆಥಡ್ ಒಳಗೆ ಇನ್ನೊಂದು ತಾಲಿಪಟ್ಟಿ ಬಡಿಯತ್ತೇನೆ. ನೋಡಿರಿ, ಚೆಂದಾಗೆ ತೆಳ್ಳಗೆ ಬಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೋಬೇಕು, ಭಾಳಷ್ಟು ಹಿಟ್ಟು ತೊಗೊಂಡು ಬಡಿದ್ರೆ ದಪ್ಪ ದಪ್ಪ ಆಗಿಬಿಡ್ತಾವೆ. ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ತೆಳ್ಳಗೆ ಬಡಿಬೇಕು ಈ ಥರ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ನಾವು ಹಾಕಿರೋದ್ರಿಂದ ಭಾರಿ ಕ್ರಿಸ್ಪಿಯಾಗಿ ಬರ್ತಾವು ತಾಲಿಪಟ್ಟಿ. ನೋಡಿರಿ, ನೆಕ್ಸ್ಟ್ ಇದೇ ಮೆಥಡ್ ಒಳಗೆ ನಾನು ಸೇಮ್ ಬೇಯಿಸ್ಕೊಳಕತ್ತೇನಿ ತಾಲಿಪಟ್ಟಿನ. ಅವಾಗ ಮಾಡಿ ಅವಾಗ ಬಿಸಿ ಬಿಸಿ ತಿಂದ್ರಂತೂ ಭಾರಿ ಟೇಸ್ಟ್ ಇರ್ತಾವೆ. ನಾವು ಚಪಾತಿ ಎಲ್ಲ ಬೇಯಿಸ್ಕೋತೇವಲ್ಲ, ಅದೇ ಮೆಥಡ್ ಒಳಗೆ ಸೇಮ್ ಬೇಯಿಸ್ಕೊಳ್ಳೋದಷ್ಟ. ಎಣ್ಣೆಯೆಲ್ಲ ಹಾಕ್ಕೊಂಡು ಚೆಂದಾಗೆ ಬೇಯಿಸ್ಕೊಂಡ್ರೆ ಆಯಿತು, ಇಷ್ಟ ಕೆಲಸ. ಇನ್ನೇನಿಲ್ಲ ಇದ್ರದ್ದು. ಮುಂಜಾನೆ ನಾಷ್ಟಕ್ಕೆ ಬಿಸಿ ಬಿಸಿ ಆಗಿರೋ ತಾಲಿಪಟ್ಟಿ ರೆಡಿ ಅದು. ನೋಡಿರಿ, ನೋಡಿದ್ರಲ್ರಿ ಇವತ್ತಿನ ಈಸಿ ಆಗಿರೋವಂತಹ ತಾಲಿಪಟ್ಟಿ ರೆಸಿಪಿ. ಏನನ್ನಿಸ್ತಂಥೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸಾಗ ತಿಳಿಸ್ರಿ. ಹಂಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಮತ್ತು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ ರೀ.